ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಂ ಡಿ ಆರ್ ಕೆ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ, ರಾಷ್ಟ್ರೀಯ ಬಿದಿರು ಮಿಷನ್ ಯೋಜನೆ ಅಡಿಯಲ್ಲಿ ಬಿದಿರು ಬೆಳೆಯುವ ಒಂದು ರೈತರಿಗೆ ₹50,000 ತನಕ ಒಂದು ಪ್ರೋತ್ಸಾಹಧನವನ್ನು ನೀಡ್ತಕ್ಕಂಥದ್ದು. ಈ ಒಂದು ಯೋಜನೆಯ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ, ಎಲ್ಲರೂ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಏನು ಒಂದು ರಾಷ್ಟ್ರೀಯ ಬಿದಿರು ಮಿಷನ್ ಯೋಜನೆ ಅಡಿಯಲ್ಲಿ ಏನು ಒಂದು ಬಿದಿರನ್ನು ಬೆಳೀತಕ್ಕಂಥ ರೈತರೇನಿದ್ದಾರೆ, ಆ ಒಂದು ರೈತರನ್ನು ಪ್ರೋತ್ಸಾಹವನ್ನು ಮಾಡಲು ಮತ್ತು ಅವರಿಗೆ ಒಂದು ಬಿದಿರು ಬೆಳೆಯಲು ಅನುಕೂಲವನ್ನು ಮಾಡಿಕೊಡಲು ₹50 ಏನು ಒಂದು ಕೇಂದ್ರ ಸರ್ಕಾರ ಇದೆ, ರಾಷ್ಟ್ರೀಯ ಬಿದಿರು ಮಿಷನ್ ಯೋಜನೆ ಅಡಿಯಲ್ಲಿ ಏನು ಬಿದಿರನ್ನು ಬೆಳೆಯತಕ್ಕಂಥ ಏನೋ ರೈತರಿದ್ದಾರೆ, ಆ ಒಂದು ರೈತರಿಗೆ ₹50,000 ತನಕ ಒಂದು ಪ್ರೋತ್ಸಾಹಧನವನ್ನು ನೀಡಲು ಮುಂದಾಗಿರತಕ್ಕಂಥದ್ದು. ಏನು ಒಂದು ಇತ್ತೀಚಿನ ಒಂದು ದಿನಗಳಲ್ಲಿ ಒಂದು ಬಿದಿರಿನ ಮೌಲ್ಯ ಹೆಚ್ಚಾಗಿರ್ತಕ್ಕಂಥದ್ದು, ಏನು ಬಿದಿರು ಬೆಳೆಯುವ ರೈತರೇನಿದ್ದಾರೆ ಅವರಿಗೊಂದು ಅನುಕೂಲ ಮಾಡಲೆಂದು ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಮರುಚಾಲನೆ ಮಾಡಿರ್ತಕ್ಕಂಥದ್ದು. ಅಂದರೆ ಆಲ್ರೆಡಿ ಇದು ಮುಂಚೆಗೆ ಯೋಜನೆ ಇತ್ತು, ಕೆಲವು ಕಾರಣಗಳಿಂದ ಸ್ಥಗಿತ ಮಾಡಲಾಗಿತ್ತು, ಅದೇ ಒಂದು ಯೋಜನೆಯನ್ನು ಮತ್ತೆ ಸರ್ಕಾರ ಮರುಚಾಲನೆ ಮಾಡಿರ್ತಕ್ಕಂಥದ್ದು. ಏನು ಒಂದು ರಾಷ್ಟ್ರೀಯ ಬಿದಿರು ಮಿಷನ್ ಯೋಜನೆ ಅಡಿಯಲ್ಲಿ ಒಂದು 2020-21 ಸಾಲಿನಲ್ಲಿ ಒಂದು ಕೇಂದ್ರ ಸರ್ಕಾರ ಏನಿದೆ ₹60.40 ₹2091.64 ಮೊತ್ತಕ್ಕೆ ವಾರ್ಷಿಕ ಒಂದು ಕ್ರಿಯಾ ಯೋಜನೆಯ ಮೂಲಕ ಏನು ಒಂದು ಬಿದಿರು ಬೆಳೆಯುವ ರೈತರಿದ್ದಾರೆ ಅವರಿಗೆ ಒಂದು ಪ್ರಾದೇಶಿಕ ಮತ್ತು ಸಾಮಾಜಿಕ ಒಂದು ಅರಣ್ಯ ವಿಭಾಗಗಳಿಗೆ ಒಂದು ಭೌತಿಕ ಆರ್ಥಿಕ ಗುರಿಯನ್ನು ಒಂದು ಹಂಚಿಕೆ ಮಾಡಿರ್ತಕ್ಕಂಥದ್ದು. ಏನು ಒಂದು ಬಿದಿರು ಬೆಳೆಯುವ ರೈತರಿಗೆ ಸರ್ಕಾರ ಒಂದು ಅನುಕೂಲ ಮಾಡಲೆಂದು ಈ ಒಂದು ಯೋಜನೆಯನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಏನು ಒಂದು ರಾಷ್ಟ್ರೀಯ ಬಿದಿರು ಮಿಷನ್ ಯೋಜನೆ ಇದೆ, ಈ ಒಂದು ಯೋಜನೆ 2006-07 ಸಾಲಿನಲ್ಲಿ ಒಂದು ಪ್ರಾರಂಭಿಸಿರ್ತಕ್ಕಂಥದ್ದು 2015 ಮುಂದುವರೆದಿತ್ತು. ಮೊದಲು ಒಂದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಅಭಿಯಾನ ಅಡಿಯಲ್ಲಿ ಜಾರಿಯಾಗಿದ್ದು 2018-19 ಸಾಲಿನಲ್ಲಿ ಒಂದು ಸುಸ್ಥಿರ ಕೃಷಿ ಅಭಿವೃದ್ಧಿ ಏನು ಜೋಡಿಸಿ ಒಂದು ಮರುಚಾಲನೆ ಮಾಡಿರ್ತಕ್ಕಂಥದ್ದು. ಏನೊಂದು ಖಾಸಗಿ ಜಾಗದಲ್ಲಿ ಏನು ಬಿದಿರು ಬೆಳೀತಿದ್ರು ಅಂಥವ್ರಿಗೆ ಒಂದು ಪ್ರೋತ್ಸಾಹ ಮತ್ತೇನು ಗೃಹ ಕೈಗಾರಿಕೆಗೆ ಅಭಿವೃದ್ಧಿಗಾಗಿ ಒಂದು ಉದ್ಯೋಗವನ್ನು ಸೃಷ್ಟಿಸುವ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಏನು ಬಿದಿರು ಬೆಳೆಯಲು ಒಂದು ಪ್ರೋತ್ಸಾಹವನ್ನು ನೀಡಿ ಅವರಿಗೊಂದು ಬಿದಿರು ಬೆಳೆಯಲು ಒಂದು ಅನುಕೂಲ ಮಾಡಿರ್ತಕ್ಕಂಥದ್ದು. ನೀವು ಏನಾದರೂ ಬಿದಿರು ಬೆಳೆಯುವ ರೈತರಿದ್ದರೆ ಈ ಒಂದು ಯೋಜನೆಯ ಒಂದು ಸಹಾಯವನ್ನು ನೀವು ಏನು ₹100 ನೀವು ಪಡಿಬೋದಾಗಿದೆ. ಏನು ರೈತರು ಒಂದು ಈ ಬಿದಿರು ಬಹಳ ಒಂದು ಉಪಯೋಗ ಇರತಕ್ಕಂಥದ್ದು, ಎಲ್ಲ ಒಂದು ಕ್ಷೇತ್ರಕ್ಕೂ ಈ ಏನು ಬಿದಿರು ಎಲ್ಲ ಒಂದು ರೀತಿಯ ಕೆಲಸ ಆಗ್ತಕ್ಕಂಥದ್ದು. ಏನು ಅಂತ ಮನುಷ್ಯರಿಗೂ ಕೂಡ ಈ ಬಿದಿರು ಬೇಕಾಗ್ತಕ್ಕಂಥದ್ದು. ಹಾಗಾಗಿ ಈ ಬಿದಿರಿನ ಒಂದು ಏನಿದೆ ಅದು ಬಹಳ ಒಂದು ಮಹತ್ವದ ಇರ್ತಕ್ಕಂಥದ್ದು ಮಹತ್ವ ಇರ್ತಕ್ಕಂಥದ್ದು. ಏನು ಏನು ಈ ಅರಣ್ಯ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಂದು ಬೆಳೆ ಬಹಳ ಕಡಿಮೆಯಾಗಿರ್ತಕ್ಕಂಥದ್ದು. ಏನು ಒಂದು ಪ್ರತಿ ಹೆಕ್ಟರಿಗೆ ಒಟ್ಟೊಂದು ₹50,000 ತನಕ ಪ್ರೋತ್ಸಾಹಧನವನ್ನು ನೀಡ್ತಕ್ಕಂಥದ್ದು ಸರ್ಕಾರ. ಏನು ಮೊದಲನೇ ವರ್ಷ ಏನು ಮಾಡ್ತಾರಪ್ಪ ಅಂದರೆ ಒಂದು ₹55,000 ತನಕ ನಿಮಗೆ ಕೊಡ್ತಕ್ಕಂಥದ್ದು, ಮತ್ತು 2ನೇ ವರ್ಷಕ್ಕೆ ₹15,000 ಕೊಡ್ತಕ್ಕಂಥದ್ದು, 3ನೇ ವರ್ಷಕ್ಕೆ ಒಂದು ₹10,000 ನೀಡ್ತಕ್ಕಂಥದ್ದು. ಏನು ಒಂದು ಪ್ರತಿ ಸಸಿಗಳಿರ್ತವೆ ಆ ಒಂದು ಸಸಿಗಳಿಗೆ ₹120 ಅಂತೆ ಒಂದು ನಿರ್ವಹಣೆ ಮಾಡಲ್ಲ ಅಂದರೆ ಬೆಳೆಸಲು ಹಣವನ್ನು ನಿಮಗೆ ಕೊಡ್ತಕ್ಕಂಥದ್ದು. ಏನು ಬದುಕುಳಿದ ಸಸಿಗಳ ಆಧಾರದ ಮೇಲೆ ಅಂದರೆ ಈಗ ನೀವು ಮುಂಚೆಗೆ ಹಚ್ಚಿದ ಒಂದು ಸಸಿಗಳ ಮೇಲೆ ಕೊಡಲ್ಲ, ನೀವು ಬೆಳೆಸಿದ ಏನು ಬೆಳೆದ ಮೇಲೆ ಅವು ಯಾವ ಸಸಿಗಳು ಚೆನ್ನಾಗಿ ಬೆಳೆದಿರ್ತವೆ ಅದ್ರ ಮೇಲೆ ನಿಮಗೆ ಒಂದು
ಒಂದು 100 ರೂಪಾಯಿ ತನಕ ನೀಡ್ತಕ್ಕಂಥದ್ದು. ಏನೊಂದು ಪ್ರತಿ ಹೆಕ್ಟೇರಿಗೆ 375-450 ಸಸಿಗಳನ್ನು ನೀವು ನೆಡಬೋದಾಗಿದೆ. ಆ ಒಂದು ಸಸಿಗಳನ್ನು ನೆಡುವ ಮೂಲಕ ನೀವು ಚೆನ್ನಾಗಿ ಬೆಳೆದು ಇದರ ಒಂದು ಲಾಭವನ್ನು ಪಡಿಬೋದಾಗಿದೆ. ನೀವೇನು ರೈತರಿದ್ದರೆ ಇದರ ಒಂದು ಹೆಚ್ಚಿನ ಮಾಹಿತಿಯನ್ನು ತೋಟಗಾರಿಕೆ ಇಲಾಖೆ ಇರ್ಬೋದು ಅಂಥ ಒಂದು ಕೃಷಿ ಇಲಾಖೆ ಅಂತಲ್ಲಿ ಸಂಪರ್ಕಿಸಿ ಇದರ ಒಂದು ಹೆಚ್ಚಿನ ಮಾಹಿತಿಯನ್ನು ನೀವು ಪಡಿಬೋದಾಗಿದೆ. ಏನಾದರೂ ಈ ವಿಡಿಯೋದಲ್ಲಿ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ.